ಕಣ್ಣು ಸುತ್ತ ಕಪ್ಪತ್ತೆ ಕಣ್ಣು ನೋವು ಬರುತ್ತೆ ಇವಾಗ ಮುಂಚೆ ಹಿಂದಿನ ಕಾಲದಲ್ಲಿ ನಮ್ ತಂದೆ ತಾಯಿ ನಮ್ ಊಟ ಮಾಡಿಸ್ಬೇಕಾರೆ ಅಲ್ಲಿ ನೋಡು ಕಾಕಾ ನೋಡು ಅಲ್ಲಿ ನೋಡು ಚಂದ್ರ ನೋಡು ಪಕ್ಷಿ ನೋಡು ಅಂತೆಲ್ಲ ಹೇಳಿ ಹೇಳಿ ತಿನ್ನಿಸ್ತಾ ಇದ್ರು ಇಲ್ಲ ಎಲ್ಲಾ ಮಕ್ಳು ಒಟ್ಟಿಗೆ ಕೂರಿಸಿ ಕೈ ತುತ್ತು ಕೊಟ್ಟು ತಿನ್ನಿಸ್ತಾ ಇದ್ರು ನಮ್ಮ ಅಜ್ಜಿ ತಾತ ಅವರೆಲ್ಲ ಈಗಿನ ಕಾಲದಲ್ಲಿ ಹೇಗಿದೆ ಅಂದ್ರೆ ಇಲ್ಲಿ ಮೆಲನ್ ನೋಡು ಬೇಬಿ ಶಾರ್ಕ್ ಡು 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 ನೋಡು ಮಾಷಾ ಆ್ಯಂಡ್ ಬೇರ್ ನೋಡು ಅಂತ ಆ ಥರ ಸ್ಥಿತಿ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದಾನೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ತಂದೆ ತಾಯಿ ತೋರಿಸಿ ತೋರಿಸಿ ಊಟ ಮಾಡಿಸ್ಬಿಟ್ಟು ಆಮೇಲೆ ಅದೇ ಮಕ್ಕಳು ದೊಡ್ಡವ್ರಾದ್ಮೇಲೆ ಕನ್ನಡಕ ಬಂತು ಸ್ಕ್ರೀನ್ ಟೈಮ್ ಕೊಡಬೇಡಿ ಅಂತ ಅಂದಾಗ ತಂದೆ ತಾಯಿ ಏನು ಮಾಡ್ತಾರೆ ಮಕ್ಳಿನೇ ಬೈತಾರೆ ಇಲ್ಲ ಮೇಡಮ್ ಅವ್ನು ನೋಡ್ದೇನೆ ಊಟನೇ ಮಾಡಲ್ಲ ಒಂದು ತುತ್ತು ಕೂಡ ಒಳಗೆ ಹೋಗಲ್ಲ ಅಂತಾರೆ ಆದರೆ ಅದಕ್ಕೆ ಯಾರು ಕಾರಣ ಮಕ್ಳಿಗೆ ಅಭ್ಯಾಸ ಮಾಡಿಸಿದ್ ನಾವೇ ದೊಡ್ಡವರೇನೆ ಆಮೇಲೆ ಮಕ್ಕಳ ಮೇಲೆ ಹೇಳಿದ್ರೆ ಏನು ದೋಷ ಅಲ್ವಾ ಸೊ ಅದಕ್ಕೆ ಮುಂಚಿಂದನೂ ಸ್ಕ್ರೀನ್ ಟೈಮ್ ಕೊಡೋದನ್ನ ನಾವಾಗ ನಾವೇ ಕಡಿಮೆ ಮಾಡ್ಕೋಬೇಕು ಆ್ಯಂಡ್ ಬರೀ ಮಕ್ಕಳಿಗೆ ಕೊಡೋದು ಮಾತ್ರ ಅಲ್ಲ ಮನೆಯಲ್ಲಿರೋ ದೊಡ್ಡವರು ಕೂಡ ಪದೇ ಪದೇ ಟಿ ವಿ ನೋಡಿಕೊಂಡೇ ಊಟ ಮಾಡೋದು ಟಿ ವಿ ನೋಡ್ಕೊಂಡೆ ಎಲ್ಲನೂ ಕೆಲಸಗಳು ಮಾಡೋದು ಮಾಡ್ತಾ ಇದ್ರೆ ಮಕ್ಕಳು ಅದನ್ನ ನೋಡ್ಬಿಟ್ಟೆ ಅವರಿಂದ ಕಲಿತಾರಲ್ವಾ ಸೊ ದೊಡ್ಡವರು ಕೂಡ ಮೊಬೈಲ್ ನೋಡೋದನ್ನ ಟಿ ವಿ ನೋಡೋದನ್ನ ಆದಷ್ಟು ಪಾಸಿಬಲ್ ಕಡಿಮೆ ಮಾಡಿದರೆ ಮಕ್ಕಳಿಗೂ ಅದರದ್ದು ಒಂದು ಹುಚ್ಚು ಅಂತಾರೆ ಅದು ಹಿಡಿಯಲ್ಲ ಅದೊಂದು ಇನ್ನೊಂದು ಎಲ್ಲ ಮಕ್ಕಳಿಗೂ ಒನ್ ಇಯರ್ ತ್ರೀ ಇಯರ್ಸ್ ಮತ್ತೆ ಫೈವ್ ಇಯರ್ಸ್ ಅಂದರೆ ಒಂದು ಮೂರು ಐದು ವರ್ಷದೊಳಗಡೆ ಒಮ್ಮೇನಾದರೂ ಕಂಟೆಸ್ಟ್ ಪೂರ್ತಿ ಆಗಿರಬೇಕು ಟೈಮಿಗೆ ಮುಂಚೆ ಹುಟ್ಟಿದ ಮಕ್ಕಳಿಗೆ ಪ್ರೀಮೆಚರ್ ಮಕ್ಕಳಿಗೆ ಅಟ್ಲೀಸ್ಟ್ ಮೂವತ್ತು ದಿನಕ್ಕೆ ಮುಂಚೆ ಒಂದ್ಸತಿ ಕಂಟೆಸ್ಟ್ ಆಗಿರಬೇಕು ಈ ಥರ ಅಟ್ಲೀಸ್ಟ್ ನೀವು ಫಾಲೋ ಮಾಡ್ಕೊಂಡು ಹೋದರೆ ಮಕ್ಕಳಲ್ಲಿ ಕಣ್ಣಿನ ನಂಬರ್ ಬರೋದಕ್ಕೆ ಚಾನ್ಸಸ್ ಇದೆಯಾ ಇಲ್ವಾ ದೃಷ್ಟಿ ಹೇಗೆ ಇಂಪ್ರೂವ್ ಆಗ್ತಾ ಇದೆ ಕಣ್ಣಿನ ನರ ಹೇಗೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಅದಲ್ದೇನೆ ಆಯಿತು ಇವಾಗ ನಾವು ಸ್ಕ್ರೀನ್ ಟೈಮ್ ಕೊಟ್ಬಿಟ್ಟಿದ್ದೀವಿ ಮಗುಗೆ ಕನ್ನಡಕ ಬಂದ್ಬಿಟ್ಟಿದೆ ಇದಾದ್ಮೇಲೆ ಏನು ಅಂತ ಕೇಳ್ತೀರಾ ಕನ್ನಡಕ ಇಂದ ನಂಬರ್ ಕಡಿಮೆ ಆಗತ್ತಾ ಅಥವಾ ದೃಷ್ಟಿ ಮಾತ್ರ ಇಂಪ್ರೂವ್ ಆಗತ್ತಾ ಯಾವಾಗ ಯಾವಾಗ ಬರಬೇಕು ಅಂತನೂ ಒಂದು ಡೌಟ್ಗಳಿರುತ್ತೆ ಕನ್ನಡಕ ನಾವು ಕೊಡೋದು ದೃಷ್ಟಿನ ಇಂಪ್ರೂವ್ ಮಾಡೋದಕ್ಕೆ ಅಂದರೆ ಆ ಕನ್ನಡಕದಲ್ಲಿರೋ ನಂಬರ್ ಪ್ರಕಾರ ಅವ್ರ ಮಕ್ಕಳಿಗೆ ಎಷ್ಟು ನೋಡೋಕ್ಕಾಗತ್ತೆ ಅನ್ನೋದನ್ನ ಇಂಪ್ರೂವ್ ಮಾಡೋಕ್ಕೆ ಕನ್ನಡಕ ಇಂದ ನಂಬರ್ ಕಡಿಮೆ ಆಗೋದಿಲ್ಲ ನಂಬರ್ ಜಾಸ್ತಿನೇ ಆಗ್ಬೋದು ಮೈನಸ್ ನಂಬರ್ ಇದ್ರೆ ದೂರ ದೃಷ್ಟಿ ದೋಷ ಇತ್ತು ಅಥವಾ ಮಯೋಪಿಯಾ ಅಂತ ಅಂತೀವಿ ಅದಿತ್ತು ಅಂದರೆ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಹದಿನೆಂಟು ಇಪ್ಪತ್ತು ವರ್ಷದವರೆಗೂ ಪ್ಲಸ್ ನಂಬರ್ ಇತ್ತು ಅಂದರೆ ಅದು ಬೇರೆ ಥರ ಸಿಲಿಂಡ್ರಿಕಲ್ ನಂಬರ್ ಇತ್ತು ಅಂತ ಅಂದರೆ ಅದು ಮೋಸ್ಟ್ಲಿ ಅಷ್ಟೇ ಇರುತ್ತೆ ಜಾಸ್ತಿ ಆಗೋಲ್ಲ ಕಡಿಮೆನೂ ಆಗೋಲ್ಲ ಆದರೆ ಕನ್ನಡಕ ಹಾಕೊಳ್ಳೋದು ತುಂಬ ಮುಖ್ಯ ಯಾವಾಗಲೂ ಹಾಕಿರಬೇಕು ನಿಮ್ಮ ಮಗು ಕನ್ನಡಕ ಕೊಟ್ಟಿದ್ದಾರೆ ಡಾಕ್ಟರು ಅಂತಂದರೆ ಇಲ್ಲ ಮೇಡಮ್ ಅದು ಯಾವಾಗಲೂ ಹಾಕಿದ್ರೆ ಕಣ್ಣು ಸುತ್ತ ಕಪ್ಪುಗಾಗ್ಬಿಡುತ್ತೆ ಕಣ್ಣು ಒಳಗೆ ಹೋಗ್ಬಿಡುತ್ತೆ ಕಣ್ಣು ನೋವು ಬರುತ್ತೆ ಆಚೆ ಹೋಗಬೇಕಾದ್ರೆ ಹಾಕೋಕ್ ಬಿಡಲ್ಲ ಹೆಣ್ಮಗು ಹೆಂಗೆ ಕನ್ನಡಕ ಹಾಕೋದು ಇಷ್ಟು ಪುಟ್ಟ ಮಗು ಹೆಂಗೆ ಕನ್ನಡಕ ಹಾಕೋದು ಅಂತ ನೀವು ಯೋಚಿಸ್ಬೋದು ಆದರೆ ಕಣ್ಣು ಸುತ್ತ ಕಪ್ಪಾಗೋದು ಕನ್ನಡಕ ಇಲ್ಲ ಕಣ್ಣು ಒಳಗೆ ಹೋಗೋದು ಕನ್ನಡಕ ಆಗೋದಿಲ್ಲ ಕನ್ನಡಕ ಬರೀ ಒಂದು ಮೀನ್ಸ್ ಆಫ್ ಸೀಯಿಂಗ್ ಅಂತ ಅಂತೀವಿ ಅಂದರೆ ಅದ್ರ ಮೂಲಕ ನೋಡೋಕ್ಕೊಂದು ಇನ್ಸ್ಟ್ರೂಮೆಂಟ್ ಅಷ್ಟೆ ಅದು ಕಣ್ಣನ್ನು ಬೇರೆ ಥರ ಏನು ಪೂರ್ತಿ ಚೇಂಜ್ ಮಾಡಿಬಿಡತ್ತೆ ಎಲ್ಲ ಸರಿ ಮಾಡಿಬಿಡತ್ತೆ ಅನ್ನೋ ಥರ ಅಲ್ಲ ಆಗಾಗ್ಗೆ ಚೆಕಪ್ಗೆ ಬರಬೇಕು ಕನ್ನಡಕ ನಂಬರ್ ಚೇಂಜ್ ಆಗಿದೆ ಅಂದರೆ ಚೇಂಜ್ ಮಾಡಿಸ್ಕೋಬೇಕಾಗತ್ತೆ ನಿಮ್ಮ ಡಾಕ್ಟರ್ ಹತ್ರ ನೀವು ಯಾವುದೇ ಥರ ಬೇಕಾದ್ರೂ ಕ್ವೆಶನ್ಸ್ ಕೇಳ್ಬೋದು ಅವ್ರು ನಿಮಗೆ ಹೆಂಗೆ ಮೇಂಟೈನ್ ಮಾಡಬೇಕು ಕನ್ನಡಕನ ಅಂತ ಹೇಳ್ಕೊಡ್ತಾರೆ ಯಾವಾಗ ಯಾವಾಗ ಬರಬೇಕು ಚೆಕಪ್ಗೆ ಅಂತ ಹೇಳ್ಕೊಡ್ತಾರೆ ಇನ್ನೊಂದು ವಿಷಯ ಇದೆ ಆಯಿತು ಮೇಡಮ್ ಕನ್ನಡಕ ಚೇಂಜ್ ಮಾಡಿಸ್ತೀವಿ ಆದರೆ ಡೈರೆಕ್ಟಾಗಿ ನಾವು ಕನ್ನಡಕದ ಅಂಗಡಿಗೆ ಹೋಗಿ ಚೇಂಜ್ ಮಾಡಿಸ್ತೀವಿ ಯಾರು ಹಾಸ್ಪಿಟ್ಲಿಗೆ ಬಂದು ಕಾದು ನೋಡ್ಕೊಂಡು ಹೋಗ್ತಾರೆ ಅಂತಲೂ ಅನ್ಕೋಬೋದು ಆದರೆ ಅದರಲ್ಲೂ ಒಂದಿದೆ ಡೈರೆಕ್ಟಾಗಿ ಕನ್ನಡಕದ ಅಂಗಡಿಗೆ ಹೋಗಿ ಚೇಂಜ್ ಮಾಡಿಕೊಂಡ್ರೆ ಆ ಪವರ್ ಅವ್ರು ಕೊಡೋದು ಒಂದು ಮಿಷಿನ್ ಟೆಸ್ಟ್ ಮೇಲೆ ಬೇಸ್ ಆಗುತ್ತೆ ಆದರೆ ಹಾಸ್ಪಿಟ್ಲಲ್ಲಿ ಬರೀ ಮಿಷಿನ್ ಮಾತ್ರ ಅಲ್ಲ ನಾವು ಕೂಡ ಲೆನ್ಸ್ ಹಾಕಿ ನೋಡ್ತೀವಿ ಕಣ್ಣಿನ ನರ ಚೆಕ್ ಮಾಡ್ತೀವಿ ಕಣ್ಣಲ್ಲಿ ಬೇರೆದೇನಾದರೂ ತೊಂದರೆ ಇದೆಯಾ ಮೆಲ್ಗಣ್ಣಿದ್ಯಾ ಒಂಡ್ರಗಣ್ಣಿದೆಯಾ ಕಣ್ಣಿನ ಕಪ್ಪುಗುಡ್ಡೆ ಹೆಲ್ತ್ ಹೇಗಿದೆ ಕಣ್ಣಿಂದು ನರದ ಹೆಲ್ತ್ ಹೇಗಿದೆ ಅದೆಲ್ಲ ಚೆಕ್ ಮಾಡಾದ ನಾವು ಕನ್ನಡಕ ಪ್ರಿಸ್ಕ್ರೈಬ್ ಮಾಡೋದು ಸೊ ಯಾವಾಗಲೂ ಒಂದು ಆಫ್ತಾಲ್ಮಾಲಜಿಸ್ಟ್ ಅಥವಾ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕಣ್ಣಿಗೆ ಡ್ರಾಪ್ಸ್ ಹಾಕಿಸ್ಕೊಂಡು ಚೆಕ್ ಮಾಡಿಸಿ ಕನ್ನಡಕ ತೊಗೊಳೋದು ಇಲ್ಲ ಅಂದರೆ ತಪ್ಪು ನಂಬರಿನ ಕನ್ನಡಕ ತೊಗೋಬೇಕಾಗಿಬಿಡುತ್ತೆ ಡೈರೆಕ್ಟಾಗಿ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ